ಸಾಮಾನ್ಯ ಆರೋಪಿಗಳಂತೆಯೇ ದರ್ಶನ್ ಮತ್ತೆ ಪವಿತ್ರಾಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಪೊಲೀಸ್ ಭಾಷೆಯಲ್ಲೇ ದರ್ಶನ್ ಮತ್ತೆ ಪವಿತ್ರಾಗೌಡ ಇನ್ವೆಸ್ಟಿಗೇಷನ್ ನಡೆದಿದೆ. ಪವಿತ್ರಾಗೌಡಗೆ PSI ಹಾಗೂ ದರ್ಶನ್ಗೆ ACP ವಿಚಾರಣೆಗೆ ಒಳಪಡಿಸಿದೆ. ಸರಿಯಾಗಿ ಸ್ಪಂದಿಸದ ಇಬ್ಬರಿಗೂ ಕೂಡ ಪೊಲೀಸರ ಸ್ಟೈಲ್ನಲ್ಲೇ ವಿಚಾರಣೆ ನಡೆಸಿದ್ದಾರೆ. ಪೊಲೀಸ್ ಭಾಷೆಯನ್ನು ಕೇಳಿ ದರ್ಶನ್ ಹಾಗೂ ಪವಿತ್ರ ಕೂಡ ಫುಲ್ ಶಾಕ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ವಿಚಾರಣೆ ಅಂತ ಬಂದಾಗ ಪೊಲೀಸ್ ಸ್ಟೈಲ್, ಪೊಲೀಸ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀವಿ. ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಗೂ ಅದೇ ಸ್ಟೈಲಲ್ಲಿ ವಿಚಾರಿಸಿದ್ದಾರೆ ಅನ್ನೋ ಮಾಹಿತಿ, ಯಾವ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಇಬ್ರು. ವಿಜಯ್, ಈಗ ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪಿಗಳನ್ನು ಯಾವ ರೀತಿ ನೋಡ್ತಾರೋ ಅದೇ ರೀತಿಯಲ್ಲಿ ಇವರನ್ನು ಕೂಡ ನೋಡಿರುವಂಥದ್ದು, ಅಂದರೆ ಯಾವುದೇ ರೀತಿಯ VIP VVIP ಅಥವಾ ಸೆಲೆಬ್ರಿಟಿ ಇವ್ಯಾವೂ ಕೂಡ ಪೊಲೀಸ್ ಠಾಣೆಯಲ್ಲಿ ನಡೆಯೋದಿಲ್ಲ. ಅವರನ್ನು ಕಾಮನ್ನ ಏನು ಅಕ್ಯೂಸ್ಡ್ಗಳನ್ನು ನೋಡ್ತಾರೆ ಅಥವಾ ಸಾಮಾನ್ಯ ಆರೋಪಿಗಳನ್ನು, ಬೇರೆ ಯಾವುದೇ ಆರೋಪಿ ಆಗಿರಲಿ ಆ ಆರೋಪಿಯನ್ನು ಯಾವ ರೀತಿ ನೋಡ್ತಾರೋ ಇವರನ್ನು ಕೂಡ ಅದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಒಬ್ಬ ಸಣ್ಣ ಪುಟ್ಟ ಪುಡಿ ರೌಡಿ ಬಂದರೂ ಕೂಡ ಆತನ ಹೇಗೆ ಲಾಕಪ್ಪಲ್ಲಿ ಇರ್ತಾರೋ ಅದೇ ರೀತಿಯಲ್ಲಿ ದರ್ಶನ್ ಅವರನ್ನು ಕೂಡ ಲಾಕಪ್ನಲ್ಲೇ ಇರಿಸಿದ್ದಾರೆ. ಲಾಕಪ್ನಲ್ಲೇ ಇಟ್ಟು ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆಗೆ ಒಂದು ಬಾರಿ ಸಹಕರಿಸಿಲ್ಲ ದರ್ಶನ್ ಹಾಗೆ ಪವಿತ್ರ ಗೌಡ, ಇಬ್ಬರು ಕೂಡ ಸಹಕರಿಸದೇ ಇದ್ದಾಗ ಅವರಿಗೆ ಪೊಲೀಸ್ ಭಾಷೆಯಲ್ಲೇ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಅದಾದ ಬಳಿಕ ಅವರಿಂದ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ. ಅಂದರೆ ಪವಿತ್ರ ಗೌಡ ಮೊದಲನೇ ಬಾರಿಗೆ ಯಾವಾಗ ಸಹಕರಿಸದೆ ಹೋದಾಗ ಅಲ್ಲೊಬ್ಬರು PSI ಅವರಿಗೆ ಪೊಲೀಸ್ ಭಾಷೆಯಲ್ಲಿ ಪ್ರಶ್ನೆಯನ್ನು ಕೇಳಿ ಅದಾದ ನಂತರ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸಾಮಾನ್ಯ ಆರೋಪಿಗಳು ಯಾವ ರೀತಿ ಲಾಕಪ್ನಲ್ಲಿರ್ತಾರೋ ಅದೇ ರೀತಿಯಲ್ಲಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಫೆಸಿಲಿಟೀಸ್ಗಳನ್ನು ಕೂಡ ಪೊಲೀಸರು ಕೊಟ್ಟಿಲ್ಲ. ಯಾಕಂದರೆ ಇದೊಂದು ಕೊಲೆ ಪ್ರಕರಣ ಆಗಿರೋದ್ರಿಂದ ಈ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ನೋಡಬೇಕು, ಯಾವ ರೀತಿ ಆರೋಪಿಗಳಿಗೆ ಕೈ ರುಚಿ ಬಾಯಿ ರುಚಿ ಎರಡನ್ನೂ ಕೂಡ ತೋರಿಸ್ಬೇಕು, ಅದೇ ರೀತಿಯಲ್ಲಿ ಎಲ್ಲ ರುಚಿಯನ್ನು ಕೂಡ ದರ್ಶನ್ ಹಾಗೆ ಪವಿತ್ರ ಗೌಡ ಅವರಿಗೆ ಪೊಲೀಸರು ತೋರಿಸೇ ಈ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಯಾವಾಗ ತನಿಖೆಗೆ ಸಹಕಾರವನ್ನು ನೀಡಿದ್ರು ಅದಾದ ಬಳಿಕ ಕಂಪ್ಲೀಟ್ ಮುಂದಿನ ಇನ್ವೆಸ್ಟಿಗೇಷನನ್ನು ಇಂಟ್ರೋಗೇಷನನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಮಾನ್ಯ ಆರೋಪಿಗಳಿಗೆ ಯಾವ ರೀತಿಯಲ್ಲಿ ಯಾವ ಯಾವ ಭಾಷೆಯಲ್ಲಿ ಕೇಳಬೇಕು ಅದೇ ಭಾಷೆಯಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಅವ್ರಿಗೆ ಕೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ಈಗ ಪ್ರಶ್ನೆಯನ್ನು ಮಾಡೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಯಾಕಂದರೆ ಮಾಧ್ಯಮಗಳು ಹೇಳಿದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಹೋಗಿ ನೋಡಿದ್ರ ಅಂತ ಹೇಳ್ತಾರೆ. ಆದರೆ ನೇರವಾಗಿ ನೋಡಿರುವಂಥವ್ರು ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದೇ ರೀತಿಯಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇಬ್ಬರಿಗೂ ಕೂಡ ಪೊಲೀಸ್ ಭಾಷೆಯಲ್ಲೇ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.